ಎಲ್ಲರಿಗೂ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ದಿನದ ವಿಶೇಷವಾಗಿ ನಾನು ಗೋಧಿ ಹಿಟ್ಟಿನ ಹಲ್ವಾ ಮಾಡಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿ ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನು ಹಾಕಬೇಕು. ಸಕ್ಕರೆ ಕರಗುವಷ್ಟು ಮಾತ್ರ ಬಿಸಿ ಮಾಡ್ಕೊಳ್ಳಿ, ಪಾಕ ಮಾಡೋ ಅವಶ್ಯಕತೆ ಇಲ್ಲ. ಹೀಗೆ ಸೌಟಲ್ಲಿ ನಿಧಾನಕ್ಕೆ ಆಡಿಸ್ತಾ ಇರಿ. ನೋಡಿ, ಈಗ ಸಕ್ಕರೆ ಕಂಪ್ಲೀಟಾಗಿ ಕರಗಿದೆ. ಇಷ್ಟಾದರೆ ಸಾಕು, ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ. ಈಗ ಅದಕ್ಕೆ ಗೋಡಂಬಿನ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ದ್ರಾಕ್ಷಿ ಅಥವಾ ಬಾದಾಮಿ, ನಿಮ್ಗೆ ಯಾವುದೇ ಇಷ್ಟದ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೋಬೋದು. ಇದನ್ನೀಗ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪಾತ್ರೆಗೆ ನಾವು ಮುಕ್ಕಾಲು ಕಪ್ಪಷ್ಟು ತುಪ್ಪನ ಹಾಕ್ಕೋಬೇಕು. ಈಗ ಮೇನ್ ಇಂಗ್ರೀಡಿಯೆಂಟ್ ಬಂದು ಗೋಧಿ ಹಿಟ್ಟು. ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೋಬೇಕು. ಮುಕ್ಕಾಲು ಕಪ್ಪಷ್ಟು ತುಪ್ಪಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೋಬೇಕು. ಇದನ್ನೀಗ ಕೈ ಬಿಡದಂತೆ ಗಂಟಾಗದೇ ಇರೋ ರೀತಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಸಣ್ಣ ಉರಿಲೇ ಇರಬೇಕು. ಹೀಗೆ ನೋಡಿ, ಅದು ಸ್ವಲ್ಪ ನೀರಾಗುತ್ತೆ. ಎಲ್ಲಿವರೆಗೂ ಇದನ್ನು ಹುರಿಬೇಕಂದ್ರೆ ಅದು ನೋಡಿ ಬಣ್ಣ ಚೇಂಜ್ ಆಗಬೇಕು ಮತ್ತು ಹಸಿ ವಾಸನೆ ಹೋಗಬೇಕು. ಇದೀಗ ಇಷ್ಟ ಆಗಿದೆ. ಈಗ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸಕ್ಕರೆ ನೀರು, ಅದನ್ನು ನಿಧಾನಕ್ಕೆ ಹಾಕ್ಕೋಬೇಕು. ಈಗ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಉರಿ ಮೇಲೆ ಮಾತ್ರ ಒಂದು ಗಮನ ಇರಬೇಕು, ಉರಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೋಬಾರ್ದು, ಸಣ್ಣ ಉರಿಲೇ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ ಸೂಪರ್ ಆಗಿರೋ ಟೆಕ್ಸ್ಚರ್ ರೆಡಿ ಆಗ್ತಾ ಇದೆ. ಹೀಗೆ ಸಣ್ಣ ಉರಿಲೇ ಇದನ್ನು ಮಾಡ್ಕೋಬೇಕು. ಹೀಗೆ ಕೈ ಬಿಡದಂತೆ ಮಗಚ್ತಾ ಇರಬೇಕು. ಅದು ಪಾತ್ರೆಯೆಲ್ಲ ಬಿಟ್ಟು ನೀಟಾಗಿ ಬರಬೇಕು, ಅಲ್ಲಿವರೆಗೂ ಇದನ್ನು ಹೀಗೆ ಮಗಚ್ತಾ ಇರಬೇಕು. ಈ ಹುರಿದಿಟ್ಟಿರೋಂಥ ಗೋಡಂಬಿನ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇರಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಟೆಕ್ಸ್ಚರು, ತುಂಬ ಸಾಫ್ಟಾಗಿ ಕೂಡ ಬಂದಿದೆ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಿದು. ಈಗಿದು ರೆಡಿ ಆಯಿತು. ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ, ತುಂಬ ಟೇಸ್ಟ್ ಕೂಡ ಸಕ್ಕತ್ತಾಗಿತ್ತು. ಈಗ ಇದನ್ನು ಒಂದು ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಹುರಿದಂಥ ಎರಡು ಗೋಡಂಬಿನ ಇಡ್ತಾ ಇದ್ದೀನಿ ಅಲಂಕಾರಕ್ಕೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಪ್ರೆಸೆಂಟೇಷನ್ ಮಾಡ್ಕೋಬೋದು. ಇಷ್ಟು ಸುಲಭವಾಗಿ ಮಾಡ್ಬೋದಲ್ವ? 20-25 ನಿಮಿಷದೊಳಗಡೆ ಈ ಹಲ್ವಾ ಆಗೋಗುತ್ತೆ. ಹೇಗೂ ಮನೆಯಲ್ಲಿ ಎಲ್ಲ ಐಟಮ್ಸು ಇರುತ್ತೆ. ಇದನ್ನು ಉಪಯೋಗಿಸ್ಕೊಂಡು ಎಷ್ಟು ಚೆನ್ನಾಗಿರೋ ಒಂದು ಸ್ವೀಟ್ ಮಾಡ್ಬೋದಲ್ವ? ಇದನ್ನು ಗೋಧಿ ಹಿಟ್ಟಿನ ಶಿರಾ ಅಂತ ಕೂಡ ಕರೀತಾರೆ. ಹೀಗಿತ್ತು ಇವತ್ತಿನ ನನ್ನ ಈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.